ಬಜಾರ್, ದರ್ಶನ್ ಹೇಳಿದ ಪಾರಿವಾಳದ ಕತೆ. ಸಿಂಪಲ್ ಸುನಿ ನಿರ್ದೇಶನದ ಬಜಾರ್ ಚಿತ್ರದ ಹಾಡುಗಳನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನಾವರಣಗೊಳಿಸಿದ್ರು. ಹೊಸಬರ ಪ್ರಯತ್ನಗಳಿಗೆ ಸದಾ ಪ್ರೋತ್ಸಾಹಿಸೋ ಗುಣದ ದರ್ಶನ್ ಆಡಿಯೋ ರಿಲೀಸ್ ಮಾಡಿ ಶುಭ ಕೋರಿದ್ದು ಮಾತ್ರವಲ್ಲದೆ ಪಾರಿವಾಳದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರವೊಂದನ್ನ ಹಂಚಿಕೊಂಡಿದ್ದಾರೆ. ಸುನಿ ಬೆಂಗಳೂರಿನಲ್ಲಿ ಈಗಲೂ ಒಳಗೊಳಗೆ ನಡೆಯುತ್ತಿರುವ ಪಾರಿವಾಳ ರೇಸಿನ ಬಗ್ಗೆ ಹೊಸದಿರೋ ರೋಚಕ ಕಥೆಯನ್ನ ಬಜಾರ್ ಚಿತ್ರ ಹೊಂದಿರೋದು ಗೊತ್ತೇ ಇದೆ. ಪಾರಿವಾಳ ಎಗರಿಸ್ಬಿಟ್ಟು ಕಲರ್ ಚೇಂಜ್ ಮಾಡಿ. ಟೀಸರ್ ನೋಡಿ ದರ್ಶನ್ ಅವರನ್ನು ಸೆಳೆದಿದ್ದು ಸಹ ಇದೇ ಅಂಶವಂತೆ. ಟೀಸರ್ ನೋಡಿದಾಗಲೇ ಪಾರಿವಾಳ ರೇಸಿನ ಬಗ್ಗೆ ಸುನಿ ಕತೆ ಮಾಡಿರೋ ವಿಚಾರ ತಿಳಿಯಿತು. ಆ ಕಾರಣದಿಂದಲೇ ಅದು ನನ್ನನ್ನು ಸೆಳೆಯಿತು ಕೂಡ. ಯಾಕಂದ್ರೆ ಒಂದು ಕಾಲದಲ್ಲಿ ನಾನು ಪಾರಿವಾಳ ಸಾಕಿದೋನೆ ಅನ್ನುವ ಮೂಲಕ ಚಾಲೆಂಜಿಂಗ್ ಸ್ಟಾರ್ ಎಲ್ಲರನ್ನೂ ಅಚ್ಚರಿಗೀಡು ಮಾಡಿದ್ದಾರೆ. ನನಗೆ ಗೊತ್ತಿರುವಂತೆ 20-30 ವರ್ಷಗಳ ಹಿಂದೆ ರೌಡಿಸಂ ಶುರುವಾಗುತ್ತಿದ್ದದ್ದೇ ಈ ಪಾರಿವಾಳದ ಹಕ್ಕಿ ಸಾಕೋ ಖಯಾಲಿಯಿಂದಾಗಿ. ಈ ಪಾರಿವಾಳ ರೇಸಿಂಗ್ನಲ್ಲಿಯೇ ನಾನಾ ಗೇಮುಗಳಿವೆ. ಅವು ಭಯಾನಕ ಡೇಂಜರಸ್ ಶೋಕಿಗಳು. ಇಂತಹ ಕಥೆಯನ್ನ ಸಿದ್ಧಪಡಿಸಿ ಸುನಿ ಚಿತ್ರ ಮಾಡಿದ್ದಾರೆ. ಸಿಂಪಲ್ ಸುನಿ ಯಾವಾಗ್ಲೂ ಸಮುದ್ರಕ್ಕೆ ಎದುರಾಗಿ ಈಜುವ ಸ್ವಭಾವದವರು. ಎಲ್ಲರೂ ಒಂದು ಹಾದಿ ಹಿಡಿದ್ರೆ ಸುನಿ ಬೇರೆಯದ್ದೇ ದಾರಿ ಕಂಡುಕೊಳ್ತಾರೆ. ಟೀಸರ್ ಮತ್ತು ಹಾಡುಗಳನ್ನ ನೋಡಿದ್ರೇನೆ ಚಿತ್ರತಂಡ ಪಟ್ಟಿರುವ ಶ್ರಮದ ಅರಿವಾಗತ್ತೆ. ಹೊಸ ಹುಡುಗ ಧನ್ವೀರ್ ಈ ಚಿತ್ರದ ಮೂಲಕ ಹೀರೋ ಆಗಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಾರಿವಾಳದ ರೇಸಿನ ಬಗ್ಗೆ ಮಾತನಾಡುತ್ತಲೇ ಬಜಾರ್ ಚಿತ್ರಕ್ಕೆ ದರ್ಶನ್ ಅವರು ಹಾರೈಸುತ್ತಾರೆ. ಪಾರಿವಾಳ ಪ್ರೀತಿಯ ಸಂಕೇತ, ಪಾರಿವಾಳ ಶಾಂತಿಯ ಪ್ರತೀಕ. ಆದರೆ ನಿಮಗೆ ಗೊತ್ತಿಲ್ಲದ ಬೇರೆ ಪಾರಿವಾಳದ ಲೋಕಾನೇ ಒಂದು. ಸಾಕೋದು ಒಂದು ಚೆಂದದ ಅನುಭವ ಹೌದು, ಆದ್ರೆ ಅದುವೇ ರೇಸಿನ ಹುಚ್ಚನ್ನು ಹತ್ತಿಸುತ್ತೆ. ಆದ್ರೆ ದರ್ಶನ್ ಅವರು ಒಂದು ಕಾಲದಲ್ಲಿ ಪಾರಿವಾಳ ಸಾಕಿ ರೇಸಿನ ತೆಕ್ಕೆಗೆ ಬೀಳದೆಯೇ ಈ ಬಗ್ಗೆ ಒಂದಷ್ಟು ಕುತೂಹಲ ಹೊಂದಿದ್ರಂತೆ. ಇಂದು ಅವರು ಸ್ಟಾರ್ ಆದ್ರೂ ಕಾರಲ್ಲಿ ಹೋಗುವಾಗ ಪಾರಿವಾಳ ಹಾರಾಡುತ್ತಿರೋದನ್ನ ಕಂಡ್ರೆ ಅದಕ್ಕೆ ದಾರ ಕಟ್ಟಿದ್ದಾರ, ಆ ದಾರದ ಸೂತ್ರಧಾರ ಯಾವ ಮನೆಯ ತಾರಸಿಯಲ್ಲಿರಬಹುದು ಅಂತೆಲ್ಲ ಅದೇ ಬೆರಗಿನಿಂದ ಕಣ್ಣಾಡಿಸುತ್ತಾರಂತೆ.